ಏನಿಲ್ಲ, ನಾವು ನ್ಯಾಯಾಲಯದಲ್ಲಿ ಕೆಲವೊಂದು ವಿಚಾರಗಳನ್ನು ಇಟ್ಕೊಂಡು CBI ತನಿಖೆಯನ್ನು ಪ್ರಶ್ನೆ ಮಾಡಿದ್ವಿ. ಸೊ ಅದು ತಡೆಯಾಜ್ಞೆಯನ್ನು ಕೊಟ್ಟಿದ್ರು, ಇವತ್ತು ತೆರವುಗೊಳಿಸಿದ್ದಾರೆ. ಕಾಲಮಿತಿ ಒಳಗಡೆ ಇಲ್ಲ ಅಂಥೇಳಿ ತೆರವುಗೊಳಿಸಿದ್ದಾರೆ. ಸೊ ನಾವು ಮೊದಲಿಂದನೂ ಕೂಡ ಸಹಕಾರ ಕೊಟ್ಕೊಂಡು ಬಂದಿದ್ದೀವಿ. ಮುಂದಿನ ನಿರ್ಣಯ ಏನು ಮಾಡಬೇಕು ಅಂಥೇಳಿ ನಾವು ವಕೀಲರುಗಳ ಹತ್ರ ಚರ್ಚೆ ಮಾಡಿ ಯಾವ ರೀತಿಯಾದಂಥ ಕಾನೂನಾತ್ಮಕವಂಥ ಹೋರಾಟವನ್ನು ಮುಂದುವರಿಸಬೇಕು ಅನ್ನೋದನ್ನು ಚರ್ಚೆ ಮಾಡ್ತೀವಿ. ನಾವು ಯಾವಾಗಲೂ ಕೂಡ ED ತನಿಖೆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, CBI ಸಂಪೂರ್ಣವಾದಂಥ ಸಹಕಾರವನ್ನು ಕೊಟ್ಕೊಂಡು ಬಂದಿದ್ದೇವೆ. ಸೊ ಮುಂದೇನೂ ಕೂಡ ಯಾರೇ ಕರೆದ್ರೂ ಕೂಡ ಅವ್ರಿಗೆ ಸಹಕಾರ ಕೊಡ್ತೀವಿ. ಯಾರೋ ಏನೋ ದಾರಿಲಿ ಹೋಗೋರು ಜನ ತಿರಸ್ಕಾರ ಮಾಡಿರ್ತಕ್ಕಂಥ ಅವರೆಲ್ಲರೂ ಕೂಡ ಮಾತಾಡಿದ್ರೆ ಅದಕ್ಕೆ ಉತ್ತರ ಕೊಡುವಂಥ ಪರಿಸ್ಥಿತಿನಲ್ಲಿ ನಾವಿಲ್ಲ. ಅವರು ಏನೇನು ಮಾತಾಡ್ತಾರೋ ಎಲ್ಲ ಕಾದು ನೋಡ್ತಾ ಇರ್ತೀವಿ. RR ನಗರದ MLA ಏನು ಹೇಳಿದಾನಲ್ಲ ಅವನೋ ಕೇಳ್ಕೊಂಡು ಬನ್ನಿ ಪ್ರೊಡ್ಯೂಸರ್ನ, ಆಮೇಲೆ ಮಾತಾಡೋಣ. ಈಗ ಹೇಳಿದ್ನಲ್ಲಮ್ಮ, RR ನಗರದ MLA ಏನೋ ಹೇಳಿದ್ದಾನೆ ಬೆಳಗ್ಗೆ ಪ್ರೊಡ್ಯೂಸರು, ಹಾಂ ಡೈರೆಕ್ಷನ್ ಯಾವಾಗ ಮಾಡ್ತೀಯ ಅಂತ ಕೇಳ್ಕೊ ಬನ್ನಿ, ಆಮೇಲೆ ಮಾತಾಡ್ತೀನಿ. ಅಸಮಾಧಾನ RR ನಗರದ MLAಗೆ BJP ಕಾಂಗ್ರೆಸ್ ಅವ್ರಿಗೆ ಯಾರಿಗೂ ಇಲ್ಲ. ಬೆಂಗಳಗಾವಿ ಕಾಂಗ್ರೆಸ್ ಅಲ್ಲ, ಕರ್ನಾಟಕದ ಕಾಂಗ್ರೆಸ್ಗೆ ಯಾರಿಗೂ ಇಲ್ಲ. ಇವ್ರಿಗೆ ಕೆಲಸ ಇಲ್ವಲ್ಲ, ನಿಮ್ಮನ್ನು ಕರೆದು ಹೇಳ್ತಾ ಇರ್ತಾರೆ.